ಓಂ ಶಾಂತಿ. ಮುರುಳಿ ದಿನಾಂಕ 22/5/2019. ಶಿವ್ ಭಗವಾನ್ ವಾಚ್. ಮಧುರ ಮಕ್ಕಳೇ, ಜ್ಞಾನದ ಬುಲ್ಬುಲ್ ಪಕ್ಷಿಯಾಗಿ ಅನೇಕರನ್ನು ತಮ್ಮ ಸಮಾನ ಮಾಡಿಕೊಳ್ಳುವಂತಹ ಸೇವೆಯನ್ನು ಮಾಡಿ. ಚೆಕ್ ಮಾಡಿ ನೋಡಿಕೊಳ್ಳಿ, ನಾನು ಎಷ್ಟು ಜನರನ್ನು ನನ್ನ ಸಮಾನ ಮಾಡಿಕೊಂಡಿದ್ದೇನೆ. ನನ್ನ ನೆನಪಿನ ಚಾರ್ಟ್ ಹೇಗಿದೆ? ಎಷ್ಟು ಸಮಯ ನಾನು ದಿನದಲ್ಲಿ ತಂದೆಯನ್ನು ನೆನಪು ಮಾಡುತ್ತೇನೆ ಎಂದು ಚಾರ್ಟ್ನಲ್ಲಿ ನೋಡಿಕೊಳ್ಳಬೇಕು. ಪ್ರಶ್ನೆ: ಭಗವಂತ ಮಕ್ಕಳಾದ ನಿಮಗೆ ಯಾವ ಒಂದು ಪ್ರಾಮಿಸ್ ಅನ್ನು ಮಾಡುತ್ತಾರೆ? ಆ ಪ್ರಾಮಿಸ್ ಅನ್ನು ಎಂದೂ ಮನುಷ್ಯರಿಗೆ ಮಾಡಲು ಸಾಧ್ಯ ಇಲ್ಲ. ಉತ್ತರ: ಭಗವಂತ ಪ್ರಾಮಿಸ್ ಮಾಡುತ್ತಾರೆ, ಮಕ್ಕಳೇ, ನಾನು ನಿಮ್ಮನ್ನು ನನ್ನ ಮನೆಗೆ ಕರೆದುಕೊಂಡು ಹೋಗುತ್ತೇನೆ. ನೀವೀಗ ಶ್ರೀಮಂತದಂತೆ ನಡೆದು ಪಾವನ ಆಗಿ ಆಗ ನೀವು ಮುಕ್ತಿ ಮತ್ತು ಜೀವನ್ಮುಕ್ತಿಯ ಪದವಿಯನ್ನು ಪಡೆದುಕೊಳ್ಳುತ್ತೀರಾ. ನೀವು ಶ್ರೀಮಂತದಂತೆ ನಡೆಯದೇ ಇದ್ದರೂ ಕೂಡ ಪ್ರತಿಯೊಬ್ಬರೂ ಮುಕ್ತಿಗಂತೂ ಹೋಗಲೇಬೇಕು. ಅವರು ಮುಕ್ತಿಗೆ ಹೋಗಬೇಕು ಎಂದು ಇಷ್ಟಪಡಲಿ ಅಥವಾ ಇಷ್ಟಪಡದೇ ಇರಲಿ, ಬಲವಂತವಾಗಿ ಆದರೂ ನಿಮ್ಮ ಲೆಕ್ಕಾಚಾರವನ್ನು ಚುಕ್ತ ಮಾಡಿಸಿ ತಂದೆ ನಿಮ್ಮನ್ನು ವಾಪಸ್ ಕರೆದುಕೊಂಡು ಹೋಗುತ್ತಾರೆ. ತಂದೆ ಹೇಳುತ್ತಾರೆ, ನಾನು ಯಾವಾಗ ಈ ಸೃಷ್ಟಿಗೆ ಬರುತ್ತೇನೋ ಆಗ ನಿಮ್ಮೆಲ್ಲರದ್ದು ವಾನಪ್ರಸ್ಥ ಸ್ಥಿತಿಯಾಗಿರುತ್ತದೆ. ನಾನು ಎಲ್ಲರನ್ನೂ ಜೊತೆಗೆ ಕರೆದುಕೊಂಡು ಹೋಗುತ್ತೇನೆ ಎಂದು ತಂದೆ ಹೇಳುತ್ತಾರೆ. ಓಂ ಶಾಂತಿ. ಮಕ್ಕಳಾದ ನೀವೀಗ ಶಿಕ್ಷಣದ ಕಡೆ ಗಮನವನ್ನು ಕೊಡಬೇಕು. ಅದಕ್ಕೋಸ್ಕರ ಗಾಯನವನ್ನು ಮಾಡಲಾಗುತ್ತದೆ. ಸರ್ವಗುಣ ಸಂಪನ್ನರು, 16 ಕಲಾ ಸಂಪೂರ್ಣರು, ದೇವತೆಗಳಾಗಿದ್ದಾರೆ. ನಾವೀಗ ಆ ಎಲ್ಲಾ ಗುಣಗಳನ್ನು ಸ್ವಯಂನಲ್ಲಿ ಧಾರಣೆ ಮಾಡಿಕೊಳ್ಳಬೇಕು. ಸ್ವಯಂನ್ನು ಚೆಕ್ ಮಾಡಿಕೊಂಡು ನೋಡಿಕೊಳ್ಳಬೇಕು, ನನ್ನಲ್ಲಿ ಈ ಗುಣಗಳು ಎಷ್ಟಿದೆ. ಏಕೆಂದರೆ ನಾವೀಗ ದೇವತೆ ಆಗಬೇಕಾಗಿದೆ. ಅಂದ ಮೇಲೆ ಮಕ್ಕಳಾದ ನಮಗೆ ದೈವೀ ಗುಣಗಳ ಬಗ್ಗೆ ಗಮನ ಇರಬೇಕು. ನಾವೀಗ ಯಾವ ಪದವಿಯನ್ನು ಪಡೆದುಕೊಳ್ಳಬೇಕಾಗಿದೆಯೋ ಆ ಮಾತಿನ ಕಡೆ ಮಕ್ಕಳಾದ ನಮಗೆ ಗಮನ ಇರಬೇಕು. ಈಗ ಎಲ್ಲದಕ್ಕೂ ಆಧಾರ ಓದುವುದು ಮತ್ತು ಓದಿಸುವುದಾಗಿದೆ. ಸ್ವಯಂನ ಮನಸ್ಸನ್ನು ಕೇಳಿಕೊಳ್ಳಿ, ನಾನು ಎಷ್ಟು ಜನರಿಗೆ ಶಿಕ್ಷಣವನ್ನು ಓದಿಸುತ್ತಿದ್ದೇನೆ? ಸಂಪೂರ್ಣ ದೇವತೆಯಂತೂ ಇನ್ನೂ ಯಾರೂ ಆಗಿಲ್ಲ. ಚಂದ್ರ ಯಾವಾಗ ಸಂಪೂರ್ಣ ಆಗುತ್ತಾನೋ ಆಗ ಚಂದ್ರನಲ್ಲಿ ಎಷ್ಟೊಂದು ಬೆಳಕಿರುತ್ತದೆ ಇಲ್ಲೂ ಕೂಡ ನೋಡಲಾಗುತ್ತದೆ. ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ಮಕ್ಕಳಿದ್ದೀರಾ. ಈಗ ಮಕ್ಕಳಾದ ನೀವು ಕೂಡ ತಿಳಿದುಕೊಂಡಿದ್ದೀರಾ. ಟೀಚರ್ ಆದಂತಹ ತಂದೆ ಕೂಡ ತಿಳಿದುಕೊಂಡಿದ್ದಾರೆ. ತಂದೆಯ ದೃಷ್ಟಿ ಪ್ರತಿಯೊಂದು ಮಗುವಿನ ಕಡೆ ಇರುತ್ತದೆ. ತಂದೆ ಪ್ರತಿಯೊಂದು ಮಗುವನ್ನು ನೋಡುತ್ತಿರುತ್ತಾರೆ. ಮಕ್ಕಳು ಏನೇನನ್ನು ಮಾಡುತ್ತಿದ್ದಾರೆ ಎಂದು ತಂದೆ ನೋಡುತ್ತಿರುತ್ತಾರೆ. ಮಕ್ಕಳು ನನಗೋಸ್ಕರ ಎಷ್ಟು ಸೇವೆಯನ್ನು ಮಾಡುತ್ತಿದ್ದಾರೆ, ಯಾವ ಸೇವೆಯನ್ನು ಮಾಡುತ್ತಿದ್ದಾರೆ ಎಂದು ತಂದೆ ನೋಡುತ್ತಾರೆ. ಎಲ್ಲಾ ಹೂಗಳನ್ನು ತಂದೆ ನೋಡುತ್ತಾರೆ. ನೀವೆಲ್ಲರೂ ಹೂವಾಗಿದ್ದೀರಾ. ಇದು ಹೂದೋಟ ಆಗಿದೆ. ಪ್ರತಿಯೊಬ್ಬರೂ ನಿಮ್ಮ ಸ್ಥಿತಿಯ ಬಗ್ಗೆ ತಿಳಿದುಕೊಂಡಿದ್ದೀರಾ. ನಿಮಗೆ ಎಷ್ಟು ಖುಷಿ ಇದೆ ಎನ್ನುವುದನ್ನು ತಿಳಿದುಕೊಂಡಿದ್ದೀರಾ. ಅತೀಂದ್ರಿಯ ಸುಖಮಯ ಜೀವನವನ್ನು ನೀವೆಲ್ಲರೂ ನಿಮ್ಮ ಜೀವನ ಎಂದು ಅನುಭವ ಮಾಡುತ್ತಿದ್ದೀರಾ. ಈಗ ಬ್ರಾಹ್ಮಣ ಮಕ್ಕಳಾದ ನಿಮಗೆ ನಿಮ್ಮ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಅತೀಂದ್ರಿಯ ಸುಖದ ಅನುಭವ ಆಗುತ್ತಾ ಇದೆ. ನೀವು ಒಬ್ಬೊಬ್ಬರು ಒಬ್ಬ ತಂದೆಯನ್ನು ಬಹಳಷ್ಟು ನೆನಪು ಮಾಡಬೇಕಾಗಿದೆ. ನಾವು ತಂದೆಯನ್ನು ನೆನಪು ಮಾಡಿದರೆ ತಂದೆ ಕೂಡ ನಮ್ಮನ್ನು ನೆನಪು ಮಾಡುತ್ತಾರೆ. ತಂದೆಯನ್ನು ನೆನಪು ಮಾಡುವುದರಿಂದ ನಾವು ವಾಪಸ್ ಮನೆಗೆ ಹೋಗಲು ಸಾಧ್ಯ ಆಗುತ್ತದೆ. ತಮೋ ಪ್ರಧಾನರಿಂದ ಸತೋ ಪ್ರಧಾನ ಆಗುವುದಕ್ಕೋಸ್ಕರ ಮಕ್ಕಳಿಗೆ ತಂದೆ ಬಹಳ ಸಹಜವಾದ ಉಪಾಯವನ್ನು ಹೇಳಿಕೊಡುತ್ತಾರೆ. ನೆನಪಿನ ಯಾತ್ರೆಯಲ್ಲಿ ಇರಿ. ಪ್ರತಿಯೊಬ್ಬರು ನಿಮ್ಮ ಮನಸ್ಸನ್ನು ಕೇಳಿಕೊಳ್ಳಿ, ನನ್ನ ನೆನಪಿನ ಚಾರ್ಟ್ ಸರಿ ಇದೆಯಾ? ನಾನು ಎಷ್ಟು ಜನರನ್ನು ನನ್ನ ಸಮಾನ ಮಾಡಿಕೊಳ್ಳುತ್ತಿದ್ದೇನೆ? ಏಕೆಂದರೆ ನೀವೆಲ್ಲರೂ ಜ್ಞಾನದ ಬುಲ್ಬುಲ್ ಪಕ್ಷಿಯಾಗಿದ್ದೀರಾ. ಕೆಲವರು ಗಿಣಿ ಆಗಿದ್ದೀರಾ, ಇನ್ನು ಕೆಲವರು ಬೇರೆ ಪಕ್ಷಿಯಾಗಿದ್ದೀರಾ. ನೀವೀಗ ಯಾವ ಕಾರಣಕ್ಕೂ ಪಾರಿವಾಳ ಆಗಬಾರದು, ಗಿಣಿ ಆಗಬೇಕು. ನಿಮ್ಮ ಆಂತರ್ಯವನ್ನು ನೀವು ಕೇಳಿಕೊಳ್ಳುವುದು ಬಹಳ ಸಹಜ ಆಗಿದೆ. ನಾನು ಎಲ್ಲಿಯವರೆಗೂ ತಂದೆಯನ್ನು ನೆನಪು ಮಾಡುತ್ತೇನೆ, ನನಗೆ ತಂದೆಯ ನೆನಪು ಎಷ್ಟಿದೆ ಎಂದು ನೋಡಿಕೊಳ್ಳಬೇಕು. ನಾನು ಎಷ್ಟು ಅತೀಂದ್ರಿಯ ಸುಖದ ಅನುಭವವನ್ನು ಮಾಡುತ್ತೇನೆ ಎಂದು ನೋಡಿಕೊಳ್ಳಬೇಕು. ನಾವೀಗ ಮನುಷ್ಯರಿಂದ ದೇವತೆಗಳಾಗಬೇಕು. ಮನುಷ್ಯರಂತೂ ಮನುಷ್ಯರೇ ಆಗಿದ್ದಾರೆ, ಸ್ತ್ರೀ ಅಥವಾ ಪುರುಷರು.
ಇಬ್ಬರನ್ನು ನೋಡಿದಾಗ ಮನುಷ್ಯರಂತೆಯೇ ಕಾಣುತ್ತಾರೆ. ದೈವೀ ಗುಣವುಳ್ಳಂತಹ ಮನುಷ್ಯರು ದೇವತೆಗಳಾಗಿದ್ದಾರೆ. ಯಾರು ದೈವೀ ಗುಣವನ್ನು ಧಾರಣೆ ಮಾಡಿಕೊಳ್ಳುತ್ತಾರೋ ಅವರು ದೇವತೆ ಆಗುತ್ತಾರೆ. ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ದೇವತೆ ಆಗಲು ಸಾಧ್ಯ ಇಲ್ಲ. ನೀವೀಗ ತಂದೆಯ ಬಳಿ ಬಂದಿರುವುದೇ ದೈವೀ ಮನೆತನಕ್ಕೆ ಹೋಗುವುದಕ್ಕೋಸ್ಕರ. ನೀವೀಗ ದೈವೀ ಮನೆತನದ ಆತ್ಮರಾಗುತ್ತಿದ್ದೀರಾ. ಸತ್ಯುಗದಲ್ಲಿ ನಿಮ್ಮ ಜೀವನದಲ್ಲಿ ಮೋಹ ದ್ವೇಷ ಅನ್ನುವ ಶಬ್ದವೇ ಇರುವುದಿಲ್ಲ. ದೈವೀ ಪರಿವಾರದ ಆತ್ಮರಾಗುವುದಕ್ಕೋಸ್ಕರ ನಾವೀಗ ಬಹಳಷ್ಟು ಪುರುಷಾರ್ಥವನ್ನು ಮಾಡಬೇಕಾಗಿದೆ. ಶಿಕ್ಷಣವನ್ನು ಕೂಡ ಕಾಯ್ದೆಗನುಸಾರವಾಗಿ ಓದಬೇಕು. ಎಂದೂ ಶಿಕ್ಷಣ ಓದುವುದನ್ನು ಮಿಸ್ ಮಾಡಬಾರದು. ಭಲೆ ನಿಮಗೆ ಕಾಯಿಲೆ ಬಂದಿರಬಹುದು, ಆದರೆ ಬುದ್ಧಿಯಿಂದ ನೀವು ಶಿವತಂದೆಯನ್ನು ನೆನಪು ಮಾಡಿ. ನೀವೀಗ ಮುಖದಿಂದ ಏನನ್ನೂ ಹೇಳುವ ಅವಶ್ಯಕತೆ ಇಲ್ಲ. ಆತ್ಮಕ್ಕೆ ಗೊತ್ತಿದೆ ನಾನು ಶಿವತಂದೆಯ ಮಗು ಆಗಿದ್ದೇನೆ. ಬಾಬಾ ನಮ್ಮನ್ನು ವಾಪಸ್ ಕರೆದುಕೊಂಡು ಹೋಗುವುದಕ್ಕೋಸ್ಕರ ಬಂದಿದ್ದಾರೆ. ಅಂದ ಮೇಲೆ ನಾವೀಗ ವಾಪಸ್ ಮನೆಗೆ ಹೋಗುವುದಕ್ಕೋಸ್ಕರ ಈ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುವ ಅಭ್ಯಾಸವನ್ನು ಚೆನ್ನಾಗಿ ಮಾಡಬೇಕು. ಭಲೆ ನೀವು ಎಲ್ಲಾದರೂ ಇರಿ, ಆದರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ಇರಿ. ತಂದೆ ಬಂದಿರುವುದೇ ಶಾಂತಿಧಾಮ ಮತ್ತು ಸುಖಧಾಮಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗುವುದಕ್ಕೋಸ್ಕರ. ಈ ಜ್ಞಾನ ಎಷ್ಟೊಂದು ಸಹಜ ಇದೆ. ಬಹಳಷ್ಟು ಮಕ್ಕಳು ಈ ರೀತಿ ಇದ್ದಾರೆ, ಅವರಿಗೆ ಜಾಸ್ತಿ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಲು ಸಾಧ್ಯ ಆಗುವುದಿಲ್ಲ. ಒಳ್ಳೆಯದು, ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಲು ಆಗದಿದ್ದರೆ ತಂದೆಯನ್ನು ಚೆನ್ನಾಗಿ ನೆನಪು ಮಾಡಿ. ಇಲ್ಲಿ ಎಲ್ಲಾ ಮಕ್ಕಳು ಕುಳಿತಿದ್ದೀರಾ, ಆದರೆ ನೀವು ನಂಬರ್ ವಾರ್ ಆಗಿದ್ದೀರಾ. ನೀವೀಗ ದೇವತೆಯಂತೂ ಅವಶ್ಯವಾಗಿ ಆಗಬೇಕು. ಅಂದ ಮೇಲೆ ಶಿವತಂದೆಯನ್ನು ಅವಶ್ಯವಾಗಿ ನಾವೀಗ ನೆನಪು ಮಾಡಬೇಕು. ಅನ್ಯ ಎಲ್ಲಾ ವ್ಯಕ್ತಿಗಳ ಸಂಘವನ್ನು ಬಿಟ್ಟು ಒಬ್ಬ ತಂದೆಯ ಜೊತೆ ಸಂಘವನ್ನು ಜೋಡಿಸಬೇಕು. ಆಗ ನಾವು ತಂದೆಯ ಸಮಾನ ಆಗಲು ಸಾಧ್ಯ, ಸದಾ ತಂದೆಯ ನೆನಪಿನಲ್ಲಿ ಇರಲು ಸಾಧ್ಯ. ಒಬ್ಬ ತಂದೆಯನ್ನು ಬಿಟ್ಟು ನಮಗೆ ಬೇರೆ ಯಾರ ನೆನಪು ಆಗ ಬರುವುದಿಲ್ಲ. ಯಾವಾಗ ನಾವು ಒಬ್ಬ ತಂದೆಯ ಸಂಘದಲ್ಲಿ ಇರುತ್ತೇವೋ ಆಗ ನಮಗೆ ಒಬ್ಬ ತಂದೆಯ ನೆನಪಿರುತ್ತದೆ. ಆದರೆ ಅಂತ್ಯದವರೆಗೂ ನಾವೀಗ ಪುರುಷಾರ್ಥವನ್ನು ಮಾಡಬೇಕಾಗಿದೆ, ಪರಿಶ್ರಮ ಪಡಬೇಕಾಗಿದೆ. ಆಂತರ್ಯದಲ್ಲಿ ಸದಾ ಒಬ್ಬ ಶಿವತಂದೆಯ ನೆನಪಿರಬೇಕು. ನೀವು ಎಲ್ಲಿಗಾದರೂ ಸುತ್ತಾಡಲು ಹೋಗಿ, ಆದರೆ ಆಂತರ್ಯದಲ್ಲಿ ಒಬ್ಬ ತಂದೆಯನ್ನೇ ನೆನಪು ಮಾಡುತ್ತಾ ಇರಿ. ಮುಖದಿಂದ ಏನನ್ನೂ ಹೇಳುವ ಅವಶ್ಯಕತೆ ಇಲ್ಲ. ಇದು ಬಹಳ ಸಹಜವಾದ ಶಿಕ್ಷಣ ಆಗಿದೆ. ತಂದೆ ನಿಮಗೆ ಶಿಕ್ಷಣವನ್ನು ಓದಿಸಿ ನಿಮ್ಮನ್ನು ತಮ್ಮ ಸಮಾನ ಮಾಡಿಕೊಳ್ಳುತ್ತಿದ್ದಾರೆ. ಈಗ ನಾವು ಮಕ್ಕಳು ತಂದೆಯ ಸಮಾನ ಆಗಿ ಶ್ರೇಷ್ಠ ಸ್ಥಿತಿಯನ್ನು ತಲುಪಬೇಕಾಗಿದೆ. ಹೇಗೆ ನಾವು ಸತೋಪ್ರಧಾನ ಸ್ಥಿತಿಯಿಂದ ಈ ಸೃಷ್ಟಿಗೆ ಬಂದಿದ್ದೇವೆ. ನಾವು ಈ ಸೃಷ್ಟಿಗೆ ಬಂದಾಗ ನಮ್ಮ ಸ್ಥಿತಿ ಸತೋಪ್ರಧಾನ ಆಗಿತ್ತು. ಈಗ ಪುನಃ ಅದೇ ಸತೋಪ್ರಧಾನ ಸ್ಥಿತಿಯಲ್ಲಿ ಸ್ಥಿತಾಗಿ ನಾವು ವಾಪಸ್ ಹೋಗಬೇಕು. ತಂದೆ ಎಷ್ಟು ಸಹಜವಾದ ಮಾತನ್ನು ತಿಳಿಸುತ್ತಿದ್ದಾರೆ. ಜ್ಞಾನವನ್ನು ತಿಳಿಸುವುದು ಎಷ್ಟು ಸಹಜ ಆಗಿದೆ. ಮನೆಯಲ್ಲಿ ಕೆಲಸ ಕಾರ್ಯವನ್ನು ಮಾಡುತ್ತಿದ್ದರೂ ಕೂಡ ಓಡಾಡುತ್ತಿದ್ದರು ನಡೆದಾಡುತ್ತಿದ್ದರು, ಈಗ ನಾವು ಹೂವಾಗಬೇಕು. ಸ್ವಯಂನ್ನು ನಾವೀಗ ಹೂವನ್ನಾಗಿ ಮಾಡಿಕೊಳ್ಳಬೇಕು. ಸ್ವಯಂನ್ನು ಚೆಕ್ಕಿಂಗ್ ಮಾಡಿಕೊಳ್ಳಬೇಕು. ನನ್ನ ಆಂತರ್ಯದಲ್ಲಿ ಯಾವುದೇ ಕೊರತೆ ಇಲ್ಲ ತಾನೆ, ಯಾವುದೇ ಏರುಪೇರಿಲ್ಲ ತಾನೆ. ವಜ್ರದ ಉದಾಹರಣೆ ಬಹಳ ಒಳ್ಳೆಯ ಉದಾಹರಣೆ ಆಗಿದೆ. ಸ್ವಯಂನ್ನು ಚೆಕ್ ಮಾಡಿಕೊಳ್ಳುವುದಕ್ಕೋಸ್ಕರ ನಾವೀಗ ಸ್ವಯಂ ಮ್ಯಾಗ್ನಿಫೈ ಗ್ಲಾಸ್ ಆಗಿ ಬಿಡಬೇಕು. ಸ್ವಯಂನ್ನು ನೋಡಿಕೊಳ್ಳಬೇಕು. ನನ್ನಲ್ಲಿ ದೇಹಾಭಿಮಾನ ಅಂಶ ಮಾತ್ರವೂ ಇಲ್ಲ ತಾನೆ ಎಂದು ನೋಡಿಕೊಳ್ಳಬೇಕು. ಈ ಸಮಯದಲ್ಲಿ ಎಲ್ಲರೂ ಪುರುಷಾರ್ಥಿಗಳಾಗಿದ್ದೀರಾ, ಆದರೆ ಗುರಿಯಂತೂ ಸಮ್ಮುಖದಲ್ಲಿ ಇದೆ. ಈಗ ನೀವು ಸರ್ವರಿಗೂ ತಂದೆಯ ಸಂದೇಶವನ್ನು ನೀಡಬೇಕು. ತಂದೆ ಮೊದಲು ಹೇಳಿದ್ದರು ಪತ್ರಿಕೆಯಲ್ಲಿ ತಂದೆಯ ಸಂದೇಶವನ್ನು ಹಾಕಿಸುವುದಕ್ಕೋಸ್ಕರ ಬಲೆ ಖರ್ಚು ಮಾಡಿ. ಎಲ್ಲರಿಗೂ ತಂದೆಯ ಸಂದೇಶ ಸಿಗಬೇಕು. ಹೇಳಬೇಕು ಒಬ್ಬ ತಂದೆಯನ್ನು ನೆನಪು ಮಾಡಿ. ಆಗ ವಿಕರ್ಮ ವಿನಾಶ ಆಗುತ್ತದೆ ಮತ್ತು ನೀವು ಪವಿತ್ರ ಆಗಿ ಬಿಡುತ್ತೀರಾ. ಈಗ ಇನ್ನೂ ಯಾರು ಪವಿತ್ರರಂತೂ ಇಲ್ಲ. ತಂದೆ ಮೊದಲೇ ತಿಳಿಸಿದ್ದಾರೆ ಪವಿತ್ರ ಆತ್ಮರು ಹೊಸ ಜಗತ್ತಿನಲ್ಲಿ ಇರುತ್ತಾರೆ. ಈ ಹಳೆಯ ಜಗತ್ತು ಅಪವಿತ್ರ ಜಗತ್ತಾಗಿದೆ. ಇಲ್ಲಿ ಒಬ್ಬರೂ ಕೂಡ ಪವಿತ್ರರಾಗಲು ಸಾಧ್ಯ ಇಲ್ಲ. ಆತ್ಮ ಯಾವಾಗ ಪವಿತ್ರ ಆಗುತ್ತದೆಯೋ ಪುನಃ ಆತ್ಮ
ಹಳೆಯ ಶರೀರವನ್ನು ಬಿಟ್ಟು ಬಿಡುತ್ತದೆ. ನಾವೀಗ ಈ ಹಳೆಯ ಶರೀರವನ್ನು ಬಿಡಲೇಬೇಕು. ತಂದೆಯನ್ನು ನೆನಪು ಮಾಡುತ್ತಾ ನೆನಪು ಮಾಡುತ್ತಾ ಆತ್ಮರಾದ ನೀವು ಸಂಪೂರ್ಣ ಪವಿತ್ರ ಆಗಿ ಬಿಡುತ್ತೀರಾ. ಶಾಂತಿಧಾಮದಿಂದ ನಾವು ಈ ಸೃಷ್ಟಿಗೆ ಬರುವಾಗ ಸಂಪೂರ್ಣ ಪವಿತ್ರ ಆತ್ಮರಾಗಿದ್ದೆವು. ನಾವು ಶಾಂತಿಧಾಮದಿಂದ ಪವಿತ್ರ ಆತ್ಮರ ರೂಪದಲ್ಲಿ ಈ ಸೃಷ್ಟಿಗೆ ಬಂದು ಪುನಃ ಸತ್ಯುಗದಲ್ಲಿ ಗರ್ಭ ಮಹಲ್ನಲ್ಲಿ ಹೋಗಿ ಕುಳಿತುಕೊಳ್ಳುತ್ತೇವೆ. ಈಗ ನಾವು ಸತ್ಯುಗದಿಂದ ಹಿಡಿದು ಕಲಿಯುಗದ ಅಂತ್ಯದವರೆಗೂ ಪಾತ್ರವನ್ನು ಅಭಿನಯ ಮಾಡಿದ್ದೇವೆ. ಈಗ ಈ ನಾಟಕದ ಚಕ್ರ ಪೂರ್ಣ ಆಗಿದೆ. ನಾವೆಲ್ಲ ಆತ್ಮರು ಈಗ ನಮ್ಮ ನಿಜ ಮನೆಗೆ ವಾಪಸ್ ಹೋಗುತ್ತೇವೆ. ಅಲ್ಲಿಂದ ಪುನಃ ನಾವು ಸುಖಧಾಮಕ್ಕೆ ಹೋಗುತ್ತೇವೆ. ಸತ್ಯುಗದಲ್ಲಿ ಗರ್ಭ ಮಹಲ್ ಇರುತ್ತದೆ. ಈಗ ಪುನಃ ನಾವು ಪುರುಷಾರ್ಥವನ್ನು ಮಾಡಬೇಕು. ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ನಾವೀಗ ಈ ಶಿಕ್ಷಣವನ್ನು ಓದುತ್ತಿದ್ದೇವೆ. ಈಗ ಇದು ನರಕ ಆಗಿದೆ, ವೈಶ್ಯಾಲಯ ಆಗಿದೆ. ಈಗ ವೈಶ್ಯಾಲಯದ ವಿನಾಶ ಆಗಿ ಶಿವಾಲಯ ಸ್ಥಾಪನೆ ಆಗುತ್ತಾ ಇದೆ. ನಾವೀಗ ವಾಪಸ್ ಮನೆಗೆ ಹೋಗಬೇಕಾಗಿದೆ. ಎಲ್ಲರೂ ವಾಪಸ್ ಮನೆಗೆ ಹೋಗಬೇಕು. ಈಗ ನಿಮಗೆ ಗೊತ್ತಿದೆ, ನಾವು ಈ ಶರೀರವನ್ನು ಬಿಟ್ಟು ವಾಪಸ್ ಹೋಗಿ ಹೊಸ ಜಗತ್ತಿನಲ್ಲಿ ರಾಜಕುಮಾರ ರಾಜಕುಮಾರಿ ಆಗುತ್ತೇವೆ. ಕೆಲವರು ತಿಳಿದುಕೊಳ್ಳುತ್ತಾರೆ ನಾವು ಸತ್ಯುಗದಲ್ಲಿ ಪ್ರಜೆಗಳಾಗುತ್ತೇವೆ ಎಂದು. ಇಲ್ಲಿ ಬುದ್ಧಿಯ ಲೈನ್ ತಂದೆಯ ಜೊತೆ ಸಂಪೂರ್ಣ ಕ್ಲಿಯರ್ ಆಗಿರಬೇಕು. ಒಬ್ಬ ತಂದೆಯ ನೆನಪೇ ಇರಬೇಕು. ತಂದೆಯನ್ನು ಬಿಟ್ಟು ಬೇರೆ ಏನೂ ನಮಗೆ ನೆನಪಿಗೆ ಬರಬಾರದು. ಇದಕ್ಕೆ ಹೇಳಲಾಗುತ್ತದೆ ಸಂಪೂರ್ಣ ಪವಿತ್ರ ಬಡವರಾಗುವುದು ಎಂದು. ಶರೀರ ಕೂಡ ನೆನಪಿಗೆ ಬರಬಾರದು. ಈ ಶರೀರ ಹಳೆಯ ಚೀಚಿ ಶರೀರ ಆಗಿದೆ. ನಾವೀಗ ಬದುಕಿರುವಾಗಲೇ ಸಾಯಬೇಕು ಅನ್ನುವ ಮಾತು ನಮ್ಮ ಬುದ್ಧಿಯಲ್ಲಿ ಇರಬೇಕು. ಈಗ ನಾವು ವಾಪಸ್ ಮನೆಗೆ ಹೋಗಬೇಕು. ಈಗ ಮನೆಯನ್ನು ನಾವು ಮರೆತು ಬಿಟ್ಟಿದ್ದೇವೆ. ಮನೆಗೆ ಹೇಗೆ ಹೋಗುವುದು ಅನ್ನುವ ಮಾರ್ಗ ನಮಗೆ ನೆನಪಿರಲಿಲ್ಲ. ತಂದೆ ಪುನಃ ಬಂದು ಮನೆಯ ನೆನಪನ್ನು ನಮಗೆ ಮಾಡಿಸುತ್ತಿದ್ದಾರೆ. ಈಗ ಈ ನಾಟಕ ಪೂರ್ಣ ಆಗುತ್ತಾ ಇದೆ. ತಂದೆ ತಿಳಿಸುತ್ತಿದ್ದಾರೆ, ಈಗ ನಿಮ್ಮೆಲ್ಲರದ್ದು ವಾನಪ್ರಸ್ಥ ಸ್ಥಿತಿಯಾಗಿದೆ. ಇಡೀ ವಿಶ್ವದಲ್ಲಿ ಯಾರೆಲ್ಲ ಮನುಷ್ಯರಿದ್ದಾರೋ ಎಲ್ಲರೂ ಈ ಸಮಯದಲ್ಲಿ ವಾನಪ್ರಸ್ಥ ಸ್ಥಿತಿಯಲ್ಲಿದ್ದಾರೆ. ನಾನೀಗ ಈ ಸೃಷ್ಟಿಗೆ ಬಂದಿದ್ದೇನೆ ಆತ್ಮರಾದ ನಿಮ್ಮನ್ನು ವಾಣಿಯಿಂದ ದೂರ ಕರೆದುಕೊಂಡು ಹೋಗಲು. ತಂದೆ ಹೇಳುತ್ತಾರೆ, ಈಗ ನೀವು ಸಣ್ಣವರು ದೊಡ್ಡವರು ಎಲ್ಲರದ್ದೂ ಕೂಡ ವಾನಪ್ರಸ್ಥ ಸ್ಥಿತಿಯಾಗಿದೆ. ವಾನಪ್ರಸ್ಥ ಎಂದು ಯಾವುದಕ್ಕೆ ಕರೆಯುತ್ತಾರೆ ಅನ್ನುವುದು ಕೂಡ ಯಾರಿಗೂ ಗೊತ್ತಿಲ್ಲ. ವಾನಪ್ರಸ್ಥದಲ್ಲಿ ಹೋಗಿ ಗುರುಗಳ ಬಳಿ ಇರುತ್ತಾರೆ. ನೀವು ಲೌಕಿಕ ಗುರುಗಳ ಮೂಲಕ ವಾನಪ್ರಸ್ಥವನ್ನು ಸ್ವೀಕಾರ ಮಾಡಲು ಅರ್ಧಾಕಲ್ಪದಿಂದ ಪುರುಷಾರ್ಥವನ್ನು ಮಾಡುತ್ತಾ ಬಂದಿದ್ದೀರಾ. ಆದರೆ ವಾನಪ್ರಸ್ಥದಲ್ಲಿ ಲೌಕಿಕ ಗುರುಗಳಿಂದ ಯಾವ ಜ್ಞಾನವೂ ಪ್ರಾಪ್ತಿಯಾಗಲಿಲ್ಲ. ಈಗ ತಂದೆ ಸ್ವಯಂ ಹೇಳುತ್ತಾರೆ, ನೀವು ಸಣ್ಣವರಿರಬಹುದು ದೊಡ್ಡವರಿರಬಹುದು ಎಲ್ಲರದ್ದೂ ಈಗ ವಾನಪ್ರಸ್ಥ ಸ್ಥಿತಿಯಾಗಿದೆ. ಮುಕ್ತಿಯಂತೂ ಎಲ್ಲರಿಗೂ ಪ್ರಾಪ್ತಿಯಾಗುತ್ತದೆ. ಸಣ್ಣವರು ದೊಡ್ಡವರು ಎಲ್ಲರ ಶರೀರ ಕೂಡ ಈಗ ಸಮಾಪ್ತಿಯಾಗಿ ಬಿಡುತ್ತದೆ. ತಂದೆ ಬಂದಿರುವುದೇ ಎಲ್ಲರನ್ನೂ ವಾಪಸ್ ಮನೆಗೆ ಕರೆದುಕೊಂಡು ಹೋಗುವುದಕ್ಕೋಸ್ಕರ. ಇದರಲ್ಲಿ ಮಕ್ಕಳಾದ ನಿಮಗೆ ಬಹಳಷ್ಟು ಖುಷಿಯಾಗಬೇಕು. ಈ ಜಗತ್ತಿನಲ್ಲಿ ಎಲ್ಲರಿಗೂ ದುಃಖದ ಅನುಭವ ಆಗುತ್ತಾ ಇದೆ. ಅದಕ್ಕೋಸ್ಕರ ತಮ್ಮ ಮನೆ ಅಂದರೆ ಮಧುರ ಮನೆಯನ್ನು ಎಲ್ಲರೂ ನೆನಪು ಮಾಡುತ್ತಾರೆ. ಎಲ್ಲರೂ ಮನೆಗೆ ಹೋಗಬೇಕು ಎಂದು ಬಯಸುತ್ತಾರೆ. ಆದರೆ ಯಾರಿಗೂ ಮನೆಗೆ ಹೋಗಲು ಬುದ್ಧಿ ಇಲ್ಲ. ಹೇಳುತ್ತಾರೆ, ಆತ್ಮರಾದ ನಮಗೆ ಶಾಂತಿ ಬೇಕು ಈಗ ಎಂದು. ತಂದೆ ಹೇಳುತ್ತಾರೆ, ಎಷ್ಟು ಸಮಯಕ್ಕೋಸ್ಕರ ಈಗ ನಿಮಗೆ ಶಾಂತಿ ಬೇಕು? ಇಲ್ಲಿ ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ಪಾತ್ರವನ್ನು ಅಭಿನಯ ಮಾಡಲೇಬೇಕು. ಯಾರೂ ಸದಾ ಶಾಂತಿಧಾಮದಲ್ಲಿ ಶಾಂತಿಯ ಅನುಭವ ಮಾಡುತ್ತಾ ಹಾಗೆ ಕುಳಿತುಕೊಳ್ಳಲು ಸಾಧ್ಯ ಇಲ್ಲ. ಅರ್ಧಾಕಲ್ಪ, ಈ ಗುರುಗಳು ಮುಂತಾದವರು ನಿಮ್ಮ ಮೂಲಕ ಬಹಳಷ್ಟು ಪರಿಶ್ರಮದ ಕಾರ್ಯವನ್ನು ಮಾಡಿಸಿದ್ದಾರೆ. ನೀವು ಭಕ್ತಿಯಲ್ಲಿ ಪರಿಶ್ರಮವನ್ನು ಪಡುತ್ತಾ ಪಡುತ್ತಾ ಅಲೆದಾಡುತ್ತಾ ಅಲೆದಾಡುತ್ತಾ ಇನ್ನೂ ಹೆಚ್ಚು ಅಶಾಂತ ಆಗಿಬಿಟ್ಟಿದ್ದೀರಾ. ಈಗ ಶಾಂತಿಧಾಮದ ಮಾಲೀಕ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬಂದಿದ್ದಾರೆ. ಎಲ್ಲಾ ಆತ್ಮರನ್ನು ವಾಪಸ್ ಕರೆದುಕೊಂಡು ಹೋಗುವುದಕ್ಕೋಸ್ಕರ ಶಾಂತಿಧಾಮದ ಮಾಲೀಕನಾದ ತಂದೆ ಬಂದಿದ್ದಾರೆ. ತಂದೆ ನಮಗೆ ಶಿಕ್ಷಣವನ್ನು ಓದಿಸುತ್ತಿದ್ದಾರೆ. ಭಕ್ತಿ ಮಾರ್ಗದಲ್ಲೂ ಕೂಡ ಹೇಳುತ್ತಾರೆ, ನಿರ್ವಾಣಧಾಮಕ್ಕೆ ಹೋಗುವುದಕ್ಕೋಸ್ಕರ
ಮುಕ್ತಿಗೆ ಹೋಗುವುದಕ್ಕೋಸ್ಕರ ನಾವು ಪುರುಷಾರ್ಥವನ್ನು ಮಾಡಬೇಕು ಎಂದು. ತಂದೆ ಈಗ ಮುಕ್ತಿಗೆ ಕರೆದುಕೊಂಡು ಹೋಗಲು ಬಂದಿದ್ದಾರೆ. ನಾವು ಸುಖಧಾಮಕ್ಕೆ ಹೋಗುತ್ತೇವೆ ಅನ್ನುವ ವಿಚಾರ ಭಕ್ತಿಯಲ್ಲಿ ಯಾರ ಮನಸ್ಸಿನಲ್ಲೂ ಇರುವುದಿಲ್ಲ. ಎಲ್ಲರೂ ವಾನಪ್ರಸ್ಥಕ್ಕೆ ಹೋಗಬೇಕು ಎಂದು ಪುರುಷಾರ್ಥವನ್ನು ಮಾಡುತ್ತಾರೆ. ನೀವೀಗ ಸುಖಧಾಮಕ್ಕೆ ಹೋಗುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ. ನಿಮಗೆ ಗೊತ್ತಿದೆ, ಮೊದಲು ನಾವು ವಾಣಿಯಿಂದ ದೂರ ಆಗುವ ಸ್ಥಿತಿಯನ್ನು ಅವಶ್ಯವಾಗಿ ತಲುಪಬೇಕು. ಪರಮಾತ್ಮ ತಂದೆ ನಮ್ಮ ಮುಂದೆ ಪ್ರಾಮಿಸ್ ಮಾಡುತ್ತಾರೆ, ಮಕ್ಕಳೇ, ಮಕ್ಕಳಾದ ನಿಮ್ಮನ್ನು ನಾನು ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತೇನೆ. ನೀವು ತಂದೆಯಾದ ನನ್ನನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಅರ್ಧಾಕಲ್ಪ ಭಕ್ತಿಯನ್ನು ಮಾಡಿದ್ದೀರಾ. ಈಗ ನೀವು ನನ್ನ ಶ್ರೀಮತದಂತೆ ನಡೆಯಿರಿ, ಆಗ ನೀವು ಮುಕ್ತಿ ಜೀವನ್ಮುಕ್ತಿಗೆ ಹೋಗುತ್ತೀರಾ ಎಂದು ತಂದೆ ಹೇಳುತ್ತಾರೆ. ಶಾಂತಿಧಾಮಕ್ಕಂತೂ ಎಲ್ಲರೂ ಹೋಗಲೇಬೇಕು. ನೀವು ಹೋಗಬೇಕು ಎಂದು ಬಯಸಿದರೂ ಶಾಂತಿಧಾಮಕ್ಕೆ, ನಾನು ಶಾಂತಿಧಾಮಕ್ಕೆ ಹೋಗಬಾರದು ಅಂದುಕೊಂಡರೂ ಕೂಡ ನಾಟಕದ ಅನುಸಾರ ಎಲ್ಲರೂ ವಾಪಸ್ ಶಾಂತಿಧಾಮಕ್ಕೆ ಹೋಗಲೇಬೇಕು. ನೀವು ಹೋಗಲು ಇಷ್ಟಪಡಿ ಅಥವಾ ಇಷ್ಟಪಡದೇ ಇರಿ, ನಾನು ಬಂದಿರುವುದೇ ಎಲ್ಲರನ್ನೂ ವಾಪಸ್ ಕರೆದುಕೊಂಡು ಹೋಗಲು ಎಂದು ತಂದೆ ಹೇಳುತ್ತಾರೆ. ಬಲವಂತವಾಗಿ ನಿಮ್ಮ ಲೆಕ್ಕಾಚಾರವನ್ನು ಚುಕ್ತ ಮಾಡಿಸಿ ನಾನು ನಿಮ್ಮನ್ನು ವಾಪಸ್ ಕರೆದುಕೊಂಡು ಹೋಗುತ್ತೇನೆ. ನೀವು ಸತ್ಯುಗಕ್ಕೆ ಹೋಗುತ್ತೀರಾ. ಉಳಿದ ಎಲ್ಲಾ ಆತ್ಮರು ವಾಣಿಯಿಂದ ದೂರಾಗಿ ಶಾಂತಿಧಾಮಕ್ಕೆ ಹೋಗಿ ಇರುತ್ತಾರೆ. ತಂದೆ ಯಾರೊಬ್ಬರನ್ನು ಈ ಸೃಷ್ಟಿಯಲ್ಲಿ ಹಾಗೆ ಬಿಡುವುದಿಲ್ಲ. ಯಾರು ವಾಪಸ್ ಹೋಗಲು ತಯಾರಾಗುವುದಿಲ್ಲವೋ ಅಂತಹ ಮಕ್ಕಳಿಗೆ ಶಿಕ್ಷೆಯನ್ನು ಕೊಟ್ಟು ಅವರಿಗೆ ಹೊಡೆದು ವಾಪಸ್ ಕರೆದುಕೊಂಡು ಹೋಗುತ್ತಾರೆ. ನಾಟಕದಲ್ಲಿ ಇದೇ ರೀತಿ ಪಾತ್ರ ಮಾಡಲ್ಪಟ್ಟಿದೆ. ಆದ್ದರಿಂದ ತಮ್ಮ ಸಂಪಾದನೆಯನ್ನು ತಾವೀಗ ಮಾಡಿಕೊಂಡು ವಾಪಸ್ ಹೋಗಬೇಕು, ಆಗ ಒಳ್ಳೆಯ ಪದವಿ ಸಿಗುತ್ತದೆ. ಅಂತ್ಯದಲ್ಲಿ ಬರುವಂತವರು ಏನು ಸುಖವನ್ನು ಪಡೆದುಕೊಳ್ಳುತ್ತಾರೆ? ತಂದೆ ಹೇಳುತ್ತಾರೆ, ಈಗ ಎಲ್ಲರೂ ಅವಶ್ಯವಾಗಿ ವಾಪಸ್ ಹೋಗಬೇಕು. ಶರೀರ ಅಂತೂ ಬೆಂಕಿಯಲ್ಲಿ ಸಮಾಪ್ತಿಯಾಗಿ ಬಿಡುತ್ತದೆ. ಆತ್ಮ ವಾಪಸ್ ಹೋಗುತ್ತದೆ, ಶರೀರ ಬೆಂಕಿಯಲ್ಲಿ ಸುಟ್ಟು ಸಮಾಪ್ತಿಯಾಗುತ್ತದೆ. ಈಗ ತಂದೆ ಎಲ್ಲಾ ಆತ್ಮರನ್ನು ವಾಪಸ್ ಕರೆದುಕೊಂಡು ಹೋಗುತ್ತಾರೆ. ಆತ್ಮರಾದ ನೀವೀಗ ನನ್ನ ಜೊತೆ ವಾಪಸ್ ಬರಬೇಕು ಎಂದು ತಂದೆ ಹೇಳುತ್ತಾರೆ. ನೀವೀಗ ನನ್ನ ಮತದಂತೆ ನಡೆದು ಸರ್ವಗುಣ ಸಂಪನ್ನರಾಗಿ 16 ಕಲಾ ಸಂಪೂರ್ಣರಾಗಿ ಆಗ ನಿಮಗೆ ಒಳ್ಳೆಯ ಪದವಿ ಸಿಗುತ್ತದೆ ಎಂದು ತಂದೆ ಹೇಳುತ್ತಾರೆ. ನೀವು ನನ್ನನ್ನು ಕೂಗಿ ಕರೆದಿದ್ದೀರಾ. ಪರಮಾತ್ಮ ತಂದೆ ಬಂದು ನಮಗೆ ಸಾವನ್ನು ಕೊಡು, ಈ ಶರೀರದಿಂದ ಮುಕ್ತ ಮಾಡು ಎಂದು. ಈಗ ಇನ್ನೇನು ನಿಮ್ಮ ಜೀವನದಲ್ಲಿ ಸಾವು ಬಂತು ಅಂದರೆ ಬಂದೇ ಬಿಟ್ಟಿತು. ಯಾರೊಬ್ಬರು ಈ ಜಗತ್ತಿನಲ್ಲಿ ಸುರಕ್ಷಿತರಾಗಿ ಉಳಿಯಲು ಸಾಧ್ಯ ಇಲ್ಲ. ಚೀಚಿ ಕೊಳಕು ಶರೀರ ಅಂತೂ ಈ ಜಗತ್ತಿನಲ್ಲಿ ಉಳಿಯುವುದೇ ಇಲ್ಲ. ತಂದೆಯನ್ನು ನೀವೆಲ್ಲ ಕೂಗಿ ಕರೆದಿದ್ದೀರಾ, ತಂದೆ ಬಂದು ನಮ್ಮನ್ನು ವಾಪಸ್ ಕರೆದುಕೊಂಡು ಹೋಗು ಎಂದು. ಈಗ ತಂದೆ ಹೇಳುತ್ತಾರೆ, ಮಕ್ಕಳೇ, ಈ ಚೀಚಿ ಜಗತ್ತಿನಿಂದ ನಾನು ನಿಮ್ಮನ್ನು ವಾಪಸ್ ಕರೆದುಕೊಂಡು ಹೋಗುತ್ತೇನೆ. ನಿಮ್ಮ ನೆನಪಾರ್ಥದ ಮಂದಿರಗಳು ಕೂಡ ಈ ಜಗತ್ತಿನಲ್ಲಿ ಇದೆ. ದಿಲ್ವಾಡಾ ಮಂದಿರ ನಿಮ್ಮ ನೆನಪಾರ್ಥವಾದ ಮಂದಿರ ಆಗಿದೆ. ಸರ್ವರ ಹೃದಯವನ್ನು ಗೆಲ್ಲುವಂತಹ ಹೃದಯೇಶ್ವರನ ಮಂದಿರ ಆಗಿದೆ. ಆದಿದೇವ ಆದಂತಹ ಬ್ರಹ್ಮಾ ತಂದೆ ದಿಲ್ವಾಡಾ ಮಂದಿರದಲ್ಲಿ ಕುಳಿತಿದ್ದಾರೆ. ಶಿವತಂದೆ ಕೂಡ ಇದ್ದಾರೆ. ಬಾಪ್ದಾದ ಇಬ್ಬರೂ ದಿಲ್ವಾಡಾ ಮಂದಿರದಲ್ಲಿ ಇದ್ದಾರೆ. ಈಗ ಶಿವತಂದೆ ಬ್ರಹ್ಮಾ ತಂದೆಯ ಶರೀರದಲ್ಲಿ ವಿರಾಜಮಾನ ಆಗಿದ್ದಾರೆ. ನೀವೀಗ ದಿಲ್ವಾಡಾ ಮಂದಿರಕ್ಕೆ ಹೋಗುತ್ತೀರಾ, ಅಲ್ಲಿ ಆದಿದೇವನ ಚಿತ್ರವನ್ನು ನೋಡುತ್ತೀರಾ. ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ, ಬಾಪ್ದಾದ ಈಗ ನಮ್ಮ ಸಮ್ಮುಖದಲ್ಲಿ ಇಲ್ಲಿ ಕುಳಿತಿದ್ದಾರೆ ಎಂದು. ಆತ್ಮರಾದ ನೀವೀಗ ತಂದೆ ಸಮ್ಮುಖದಲ್ಲಿದ್ದಾರೆ ಅನ್ನುವುದನ್ನು ಅರ್ಥ ಮಾಡಿಕೊಂಡಿದ್ದೀರಾ. ಈ ಸಮಯದಲ್ಲಿ ನೀವು ಪಾತ್ರವನ್ನು ಅಭಿನಯ ಮಾಡುತ್ತಿದ್ದೀರಾ. ನಿಮ್ಮ ನೆನಪಾರ್ಥ ದಿಲ್ವಾಡಾ ಮಂದಿರ ಈಗ ನಿಂತಿದೆ. ಮಹಾರಥಿಗಳು, ಗೋಡೆ ಸವಾರರು, ಕಾಲಾಳುಗಳು ಕೂಡ ಇದ್ದಾರೆ. ಜಗತ್ತಿನಲ್ಲಿರುವಂತದ್ದು ಜಡ ಮಂದಿರ ಆಗಿದೆ. ನೀವೀಗ ಚೈತನ್ಯದಲ್ಲಿ ದೇವತೆ ಆಗುತ್ತಿದ್ದೀರಾ. ಮೇಲೆ ಸ್ವರ್ಗ ಇದೆ ಆ ಮಂದಿರದಲ್ಲಿ. ನೀವು ಸ್ವರ್ಗದ ಮಾಡೆಲ್ ಅನ್ನು ದಿಲ್ವಾಡಾ ಮಂದಿರದಲ್ಲಿ ನೋಡಿ ಬರುತ್ತೀರಾ. ಹೇಗೆ ದಿಲ್ವಾಡಾ ಮಂದಿರವನ್ನು ನಿರ್ಮಾಣ ಮಾಡಿದ್ದಾರೆ ಅನ್ನುವುದನ್ನು ನೀವೀಗ ತಿಳಿದುಕೊಂಡಿದ್ದೀರಾ. ಕಲ್ಪ ಕಲ್ಪವು ಇದೇ ರೀತಿ ಮಂದಿರ ತಯಾರಾಗುತ್ತದೆ. ನೀವು ಹೋಗಿ ಮಂದಿರವನ್ನು ನೋಡುತ್ತೀರಾ. ಕೆಲವು ಮಕ್ಕಳು ದಿಲ್ವಾಡಾ ಮಂದಿರವನ್ನು ನೋಡಿ ಗೊಂದಲಕ್ಕೊಳಗಾಗುತ್ತಾರೆ.
ಅಂತ್ಯದಲ್ಲಿ ಯಾವಾಗ ಪರ್ವತಗಳೆಲ್ಲ ಒಡೆದು ಹೋಗುತ್ತದೆಯೋ ಆಗ ಪುನಃ ಹೇಗೆ ನಿರ್ಮಾಣ ಆಗುತ್ತದೆ ಅನ್ನುವ ವಿಚಾರವನ್ನು ಮಾಡುವ ಅವಶ್ಯಕತೆ ಇಲ್ಲ. ಈಗಂತೂ ಸ್ವರ್ಗ ಇಲ್ಲ, ಈಗ ಪುನಃ ಸ್ವರ್ಗ ಹೇಗೆ ಬರುತ್ತದೆ? ಪುರುಷಾರ್ಥವನ್ನು ಮಾಡುವುದರಿಂದ ನಾವು ಸ್ವರ್ಗವಾಸಿಯಾಗುತ್ತೇವೆ. ಈಗ ನೀವೆಲ್ಲರೂ ಸ್ವರ್ಗಕ್ಕೆ ಹೋಗುವುದಕ್ಕೋಸ್ಕರ ತಯಾರಾಗುತ್ತಿದ್ದೀರಾ. ಯಾವುದಾದರೂ ಗೊಂದಲ ಆಂತರ್ಯದಲ್ಲಿ ಇತ್ತು ಅಂದರೆ ನೀವು ಗೊಂದಲಕ್ಕೊಳಗಾಗಿ ಶಿಕ್ಷಣ ಓದುವುದನ್ನೇ ಬಿಟ್ಟು ಬಿಡುತ್ತೀರಾ. ತಂದೆ ಹೇಳುತ್ತಾರೆ, ಈ ಜ್ಞಾನ ಮಾರ್ಗದಲ್ಲಿ ಗೊಂದಲಕ್ಕೊಳಗಾಗುವ ಯಾವ ಅವಶ್ಯಕತೆಯೂ ಇಲ್ಲ. ಸತ್ಯುಗದಲ್ಲಿ ಎಲ್ಲವನ್ನೂ ನಾವೇ ನಿರ್ಮಾಣ ಮಾಡಿಕೊಳ್ಳುತ್ತೇವೆ. ಸತ್ಯುಗ ಹೊಸ ಜಗತ್ತು, ಸತೋಪ್ರಧಾನ ಆದ ಜಗತ್ತಾಗಿದೆ. ಸತ್ಯುಗದಲ್ಲಿ ಇರುವಂತ ಹೂಗಳನ್ನು ಹಣ್ಣುಗಳನ್ನು ಎಲ್ಲರೂ ನೋಡಿ ವಾಪಸ್ ಬರುತ್ತಾರೆ. ಸತ್ಯುಗದ ಶೂಭಿರಸವನ್ನು ಕುಡಿಯುತ್ತಾರೆ. ಸೂಕ್ಷ್ಮವತನ ಮೂಲವತನದಲ್ಲಂತೂ ಏನೂ ಇಲ್ಲ. ಈಗ ಎಲ್ಲವೂ ಇರುವುದು ವೈಕುಂಠದಲ್ಲಿ. ಪ್ರಪಂಚದ ಇತಿಹಾಸ ಭೂಗೋಳ ಪುನರಾವರ್ತನೆ ಆಗುತ್ತಾ ಇದೆ ಅನ್ನುವ ನಿಶ್ಚಯವನ್ನು ನೀವೀಗ ಪಕ್ಕಾ ಮಾಡಿಕೊಳ್ಳಬೇಕು. ಯಾರ ಅದೃಷ್ಟದಲ್ಲಿ ಇಲ್ಲವೋ, ಅದೃಷ್ಟದಲ್ಲಿ ಇಲ್ಲ ಅಂದರೆ ಅವರ ಭಾಗ್ಯವನ್ನು ಹೇಗೆ ರೂಪಿಸಲು ಸಾಧ್ಯ? ಈಗ ಈ ಜಗತ್ತಿನಲ್ಲಿ ವಜ್ರ ವೈಡೂರ್ಯಗಳು ನೋಡಲು ಕಾಣಿಸುತ್ತಿಲ್ಲ. ಅಂದ ಮೇಲೆ ಸತ್ಯುಗದಲ್ಲಿ ಪುನಃ ಅಷ್ಟೆಲ್ಲ ವಜ್ರ ವೈಡೂರ್ಯ ಹೇಗೆ ತಯಾರಾಗಲು ಸಾಧ್ಯ? ನೀವು ಹೇಗೆ ಪೂಜ್ಯರಾಗುತ್ತೀರಾ? ತಂದೆ ಹೇಳುತ್ತಾರೆ, ಆಟ ಇದೇ ರೀತಿ ಮಾಡಲ್ಪಟ್ಟಿದೆ. ಪೂಜ್ಯರಿಂದ ಪೂಜಾರಿ ಆಗಲೇಬೇಕು. ನಾವೀಗ ಬ್ರಾಹ್ಮಣರಿಂದ ಪುನಃ ದೇವತೆಗಳು, ಕ್ಷತ್ರಿಯರು, ವೈಶ್ಯ ಶೂದ್ರರು ಆಗುತ್ತೇವೆ. ಈ ಸೃಷ್ಟಿ ಚಕ್ರವನ್ನು ಅರ್ಥ ಮಾಡಿಕೊಳ್ಳುವುದರಿಂದ ನೀವು ಚಕ್ರವರ್ತಿ ರಾಜ ಆಗುತ್ತೀರಾ. ನೀವೀಗ ತಿಳಿದುಕೊಂಡಿದ್ದೀರಾ. ಜ್ಞಾನವನ್ನು ತಿಳಿದುಕೊಂಡಿರುವ ಕಾರಣ ನೀವೀಗ ಹೇಳುತ್ತೀರಾ, ತಂದೆ ಕಲ್ಪ ಕಲ್ಪವೂ ಬಂದು ನಮ್ಮ ಜೊತೆ ಮಿಲನ ಮಾಡುತ್ತಾರೆ. ನಮ್ಮ ನೆನಪಾರ್ಥವಾದ ಮಂದಿರ, ದಿಲ್ವಾಡಾ ಮಂದಿರ ನಮ್ಮ ಸಮ್ಮುಖದಲ್ಲಿ ಇದೆ. ಈ ಮಂದಿರ ಪುನಃ ಭಕ್ತಿಯಲ್ಲಿ ಸ್ಥಾಪನೆ ಆಗುತ್ತದೆ. ಈಗ ಈ ಕಲಿಯುಗದ ನಂತರ ಸ್ವರ್ಗದ ಸ್ಥಾಪನೆ ಆಗುತ್ತದೆ. ಈ ಚಿತ್ರಗಳದ್ದು ಕೂಡ ಚಮತ್ಕಾರ ಆಗಿದೆ. ಈ ಚಿತ್ರದಲ್ಲಿ ಚಮತ್ಕಾರ ಆಗಿದೆ. ಎಷ್ಟೊಂದು ಆಸಕ್ತಿಯಿಂದ ಜನ ಹೋಗಿ ಆ ಚಿತ್ರವನ್ನು ನೋಡುತ್ತಾರೆ. ಇಂತಹ ಚಿತ್ರಗಳನ್ನು ಇಡೀ ಜಗತ್ತಿನಲ್ಲಿ ಎಲ್ಲೂ ನೋಡಲು ಸಾಧ್ಯ ಇಲ್ಲ. ಯಾರೊಬ್ಬರೂ ಕೂಡ ಇಂತಹ ಚಿತ್ರಗಳನ್ನು ತಯಾರು ಮಾಡಿಸಿ ಜ್ಞಾನವನ್ನು ನೀಡಲು ಸಾಧ್ಯ ಇಲ್ಲ. ನಿಮ್ಮ ಚಿತ್ರವನ್ನು ಕಾಪಿ ಮಾಡಲು ಸಾಧ್ಯ ಇಲ್ಲ. ಈ ಚಿತ್ರ ಖಜಾನೆ ಆಗಿದೆ. ಈ ಚಿತ್ರದ ಖಜಾನೆಯಿಂದ ನೀವು ಪದುಮಾಪದಂ ಭಾಗ್ಯಶಾಲಿಗಳಾಗುತ್ತೀರಾ. ನೀವೀಗ ತಿಳಿದುಕೊಂಡಿದ್ದೀರಾ, ನಮ್ಮ ಹೆಜ್ಜೆ ಹೆಜ್ಜೆಯಲ್ಲೂ ಪದುಮದಷ್ಟು ಸಂಪಾದನೆ ನಮಗೆ ಆಗುತ್ತದೆ ಎಂದು. ಶಿಕ್ಷಣದ ಹೆಜ್ಜೆಯನ್ನು ಇಡುವುದರಿಂದ ಸಂಪಾದನೆ ಆಗುತ್ತದೆ. ಎಷ್ಟು ನೀವು ಯೋಗವನ್ನು ಮಾಡುತ್ತೀರೋ ಅಷ್ಟು ಚೆನ್ನಾಗಿ ಓದುತ್ತೀರಾ, ಅಷ್ಟು ಶ್ರೇಷ್ಠ ಪದವಿಯನ್ನು ನೀವು ಪಡೆದುಕೊಳ್ಳುತ್ತೀರಾ. ಒಂದು ಕಡೆ ಮಾಯೆ ಫುಲ್ ಫೋರ್ಸ್ ಆಗಿ ನಮ್ಮ ಸಮ್ಮುಖಕ್ಕೆ ಬರುತ್ತಾ ಇದೆ. ಮಾಯೆ ನಮ್ಮ ಜೊತೆ ಯುದ್ಧ ಮಾಡಲು ಬಹಳ ತೀವ್ರತೆಯಿಂದ ಸಮ್ಮುಖಕ್ಕೆ ಬರುತ್ತದೆ. ಈ ಸಮಯದಲ್ಲಿ ನಾವು ಶ್ಯಾಮ ಸುಂದರ ಆಗುತ್ತಿದ್ದೇವೆ. ಸತ್ಯುಗದಲ್ಲಿ ನಾವು ಸುಂದರ ಆಗಿದ್ದೆವು, ಚಿನ್ನದ ಯುಗದಲ್ಲಿ ಇದ್ದೆವು. ಕಲಿಯುಗದಲ್ಲಿ ನಾವು ಕಪ್ಪಾಗುತ್ತೇವೆ, ಏಕೆಂದರೆ ಕಬ್ಬಿಣದ ಯುಗದಲ್ಲಿ ಇರುತ್ತೇವೆ. ಪ್ರತಿಯೊಂದು ವಸ್ತು ಕೂಡ ಸುಂದರ ಇದ್ದಿದ್ದು ಕಪ್ಪಾಗುತ್ತದೆ. ಈ ಸಮಯದಲ್ಲಿ ಭೂಮಿ ಕೂಡ ಬಂಜರು ಭೂಮಿ ಆಗಿದೆ. ಸತ್ಯುಗದಲ್ಲಿ ಭೂಮಿ ಬಹಳ ಸುಂದರವಾಗಿ ಫಸ್ಟ್ ಕ್ಲಾಸ್ ಆದ ಭೂಮಿ ಆಗಿರುತ್ತದೆ. ಸತ್ಯುಗದಲ್ಲಿ ಪ್ರತಿಯೊಂದು ವಸ್ತುವೂ ಕೂಡ ಸತೋಪ್ರಧಾನ ಆಗಿರುತ್ತದೆ. ಅಂತಹ ಸತ್ಯುಗದ ರಾಜಧಾನಿಗೆ ನೀವೀಗ ಮಾಲೀಕರಾಗುತ್ತಿದ್ದೀರಾ. ಅನೇಕ ಬಾರಿ ನೀವು ಸತ್ಯುಗದ ಮಾಲೀಕರಾಗಿದ್ದೀರಾ. ಈಗ ಪುನಃ ಇಂತಹ ರಾಜಧಾನಿಗೆ ಮಾಲೀಕರಾಗುವುದಕ್ಕೋಸ್ಕರ ನೀವು ಸಂಪೂರ್ಣ ಪುರುಷಾರ್ಥವನ್ನು ಮಾಡಬೇಕು. ಪುರುಷಾರ್ಥ ಮಾಡದೆ ನೀವು ಪದವಿಯನ್ನು ಹೇಗೆ ಪಡೆದುಕೊಳ್ಳಲು ಸಾಧ್ಯ? ತಂದೆ ಯಾವುದೇ ಕಷ್ಟವನ್ನು ಕೊಡುವುದಿಲ್ಲ. ಮುರುಳಿಯನ್ನು ಪ್ರಿಂಟ್ ಮಾಡಿಸಲಾಗುತ್ತದೆ. ಮುಂದೆ ಹೋದಂತೆ ಲಕ್ಷಾಂತರ ಕೋಟ್ಯಾಂತರ ಸಂಖ್ಯೆಯಲ್ಲಿ ಮುರುಳಿ ಪ್ರಿಂಟ್ ಆಗುತ್ತದೆ. ಮಕ್ಕಳು ಹೇಳುತ್ತಾರೆ, ನಮ್ಮ ಬಳಿ ಏನೆಲ್ಲ ಧನ ಇದೆಯೋ ಅದನ್ನು ನಾವು ಈ ಯಜ್ಞದಲ್ಲಿ ತೊಡಗಿಸಿ ಬಿಡುತ್ತೇವೆ. ಈ ಧನವನ್ನು ಇಟ್ಟುಕೊಂಡು ನಾವೇನು ಮಾಡಬೇಕು ಎಂದು. ಮುಂದೆ ಹೋದಂತೆ ನೋಡಿ ಈ ಸೃಷ್ಟಿಯಲ್ಲಿ ಇನ್ನೂ ಏನೇನೆಲ್ಲ ಆಗುತ್ತದೆ ಎಂದು. ವಿನಾಶಕ್ಕೋಸ್ಕರ ಎಷ್ಟೆಲ್ಲ ತಯಾರಿ ಆಗುತ್ತಾ ಇದೆ ಅನ್ನುವುದನ್ನು ನೀವೀಗ ನೋಡುತ್ತಿದ್ದೀರಾ. ವಿನಾಶಕ್ಕೋಸ್ಕರ ರಿಹರ್ಸಲ್ ನಡೆಯುತ್ತಿದೆ. ಪುನಃ ಎಲ್ಲ ಶಾಂತ ಆಗಿಬಿಡುತ್ತದೆ. ಈಗ ಮಕ್ಕಳಾದ ನಿಮ್ಮ ಬುದ್ಧಿಯಲ್ಲಿ ಸಂಪೂರ್ಣ ಜ್ಞಾನ ಇದೆ. ಈ ಜ್ಞಾನ ಬಹಳ ಸಹಜ ಆಗಿದೆ. ಕೇವಲ ಒಬ್ಬ ತಂದೆಯನ್ನು ನೆನಪು ಮಾಡಬೇಕು. ಒಳ್ಳೆಯದು, ಮಧುರಾತಿ ಮಧುರ. ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ
ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ, ಫಸ್ಟ್ ಪಾಯಿಂಟ್, ಈ ಶರೀರವನ್ನೂ ಮರೆತು ಸಂಪೂರ್ಣ ಬಡವರಾಗಬೇಕು. ತಂದೆಯ ಜೊತೆ ಬುದ್ಧಿಯ ಲೈನ್ ಅನ್ನು ಕ್ಲಿಯರ್ ಆಗಿ ಇಟ್ಟುಕೊಳ್ಳಬೇಕು. ಸದಾ ಬುದ್ಧಿಯಲ್ಲಿ ಈ ವಿಚಾರ ಇರಬೇಕು, ಈಗ ನಮ್ಮ ನಾಟಕ ಪೂರ್ಣ ಆಯಿತು, ಈಗ ನಾವು ನಮ್ಮ ನಿಜ ಮನೆಯಾದ ಶಾಂತಿಧಾಮಕ್ಕೆ, ಮಧುರ ಮನೆಗೆ ವಾಪಸ್ ಹೋಗುತ್ತಿದ್ದೇವೆ. ಸೆಕೆಂಡ್ ಪಾಯಿಂಟ್, ಶಿಕ್ಷಣದ ಒಂದೊಂದು ಹೆಜ್ಜೆಯಲ್ಲೂ ಪದುಮದಷ್ಟು ಸಂಪಾದನೆ ಇದೆ. ಆದ್ದರಿಂದ ಪ್ರತಿದಿನ ಚೆನ್ನಾಗಿ ಶಿಕ್ಷಣವನ್ನು ಓದಬೇಕು. ದೇವತಾ ಮನೆತನದ ಆತ್ಮರಾಗುವಂತಹ ಪುರುಷಾರ್ಥವನ್ನು ಮಾಡಬೇಕು. ಸ್ವಯಂ ಸ್ವಯಂ ಕೇಳಿಕೊಳ್ಳಬೇಕು, ನನಗೆ ಎಷ್ಟು ಅತೀಂದ್ರಿಯ ಸುಖದ ಅನುಭವ ಆಗುತ್ತಾ ಇದೆ, ನಾನು ಎಷ್ಟು ಖುಷಿಯಲ್ಲಿ ಇದ್ದೇನೆ ಎಂದು. ವರದಾನ, ತಮ್ಮ ಅಟಲ ಸ್ಮೃತಿಯ ಜೊತೆಗೆ ಸಮರ್ಥ ಸ್ಥಿತಿಯನ್ನು ರೂಪಿಸಿಕೊಳ್ಳುವಂತಹ ಸ್ವಮಾನಧಾರಿ ಆಗಿ ಸಂಗಮ ಯುಗದಲ್ಲಿ ಸ್ವಯಂ ತಂದೆ ಮಕ್ಕಳಾದ ನಿಮಗೆ ಶ್ರೇಷ್ಠ ಬಿರುದನ್ನು ನೀಡಿದ್ದಾರೆ. ಸದಾ ಅದೇ ಟೈಟಲ್ನ ಆತ್ಮಿಕ ನಶೆಯಲ್ಲಿ ಇರಿ. ಎಂತಹ ಟೈಟಲ್ ನಿಮಗೆ ನೆನಪಿಗೆ ಬರುತ್ತದೆಯೋ ಅಷ್ಟೇ ಶಕ್ತಿಶಾಲಿ ಸ್ಥಿತಿ ನಿಮ್ಮದ್ದು ರೂಪಿತ ಆಗುತ್ತದೆ. ಈಗ ನಿಮ್ಮ ಟೈಟಲ್ ಆಗಿದೆ ಸ್ವದರ್ಶನ ಚಕ್ರಧಾರಿ ಎಂದು. ನಾನು ಸ್ವದರ್ಶನ ಚಕ್ರಧಾರಿ ಎಂದು ತಿಳಿದುಕೊಂಡು ಪರದರ್ಶನವನ್ನು ಸಮಾಪ್ತಿ ಮಾಡಿಬಿಡಿ. ಸ್ವದರ್ಶನ ಚಕ್ರದಿಂದ ಮಾಯೆಯ ಕುತ್ತಿಗೆಯನ್ನೇ ಕಟ್ ಮಾಡಿಬಿಡಿ. ನಾನು ಮಹಾವೀರ ಆಗಿದ್ದೇನೆ ಅನ್ನುವ ಬಿರುದನ್ನು ನೆನಪು ಮಾಡಿಕೊಳ್ಳಿ. ಆಗ ಸ್ಥಿತಿ ಅಚಲ ಅಡೋಲವಾಗಿರುತ್ತದೆ. ಯಾವ ಬಿರುದನ್ನು ಸ್ಮೃತಿಯಲ್ಲಿ ತಂದುಕೊಳ್ಳುತ್ತೀರೋ ಆಗ ಆ ಬಿರುದಿನ ಸ್ಮೃತಿಯ ಜೊತೆಗೆ ಸಮರ್ಥ ಸ್ಥಿತಿಯನ್ನು ಕೂಡ ರೂಪಿಸಿಕೊಳ್ಳಿ. ಆಗ ನಿಮ್ಮನ್ನು ಶ್ರೇಷ್ಠ ಸ್ವಮಾನಧಾರಿ ಆತ್ಮ ಎಂದು ಕರೆಯಲಾಗುತ್ತದೆ. ಶ್ಲೋಗನ್, ಅಲೆದಾಡುತ್ತಿರುವ ಆತ್ಮರ ಇಚ್ಛೆಯನ್ನು ಪೂರ್ಣ ಮಾಡುವುದಕ್ಕೋಸ್ಕರ ಪರೀಕ್ಷಿಸುವ ಶಕ್ತಿಯನ್ನು ಸ್ವಯಂನಲ್ಲಿ ವೃದ್ಧಿ ಮಾಡಿಕೊಳ್ಳಿ. ಒಳ್ಳೆಯದು. ಓಂ ಶಾಂತಿ.